ನಮಸ್ಕಾರ ವೀಕ್ಷಕರೇ, ನಿಮಗಿದು ಗೊತ್ತಾ? ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೇಶ ರಕ್ಷಣೆ ಕಾರ್ಯದಲ್ಲಿ ಕೇವಲ ತಂತ್ರಜ್ಞಾನಗಳು, ಸೈನಿಕರು, ಪೊಲೀಸರು ಮಾತ್ರವಲ್ಲದೆ ಕೆಲವು ಪ್ರಾಣಿಗಳು ಕೂಡ ಕಾರ್ಯನಿರ್ವಹಿಸುತ್ತವೆ. ನಾವು ಇವತ್ತು ಇಂತಹ ಸೇವೆಯನ್ನ ಮಾಡಿ ಪ್ರಪಂಚದಲ್ಲಿ ಸದ್ದು ಮಾಡಿ ಈಗ ತನ್ನ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ ಇಲಿಯ ಬಗ್ಗೆ ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ. ಭೂಮಿಯಡಿಯಲ್ಲಿ ಹುದುಗಿಸಿಟ್ಟ ಸ್ಫೋಟಕಗಳನ್ನು ಪತ್ತೆ ಮಾಡುವಲ್ಲಿ ನಿಷ್ಠಾವಂತನಾಗಿದ್ದ ಮತ್ತು ತನ್ನ ಪರಾಕ್ರಮಗಳಿಗೆ ಬಂಗಾರದ ಪದಕದಿಂದ ಗೌರವಿಸಲ್ಪಟ್ಟಿದ್ದ ಮಾಗವ ಹೆಸರಿನ ದೈತ್ಯ ಇಲಿ 5 ವರ್ಷಗಳ ಸೇವೆಯ ನಂತರ ನಿವೃತ್ತಿ ಹೊಂದುತ್ತಿದೆ. ಕಾಂಬೋಡಿಯಾದಲ್ಲಿ 5 ವರ್ಷಗಳ ತನ್ನ ವೃತ್ತಿ ಬದುಕಿನಲ್ಲಿ 71 ಲ್ಯಾಂಡ್ಮೈನ್ಗಳನ್ನು ಮತ್ತು ಹಲವಾರು ಸ್ಫೋಟಗಳಾದ ವಸ್ತುಗಳನ್ನು ಮಾಗವ ಪತ್ತೆ ಮಾಡಿದೆ. ಕಾಂಬೋಡಿಯಾದಲ್ಲಿ ಸುಮಾರು 60 ಲಕ್ಷ ಲ್ಯಾಂಡ್ಮೈನ್ಗಳಿವೆ ಎಂದು ಹೇಳಲಾಗುತ್ತದೆ. ಮಾಗವಗೆ ಟ್ಯಾಂಜಾನಿಯಾದಲ್ಲಿರುವ ಬೆಲ್ಜಿಯಂ ನೋಂದಾಯಿತ ಚಾರಿಟಿ ಸಂಸ್ಥೆ ಅಪಾಪೋ ಎಂಬಲ್ಲಿ ತರಬೇತಿ ನೀಡಲಾಗಿತ್ತು. ಈ ಸಂಸ್ಥೆಯು 1990ರಿಂದ ಲ್ಯಾಂಡ್ಮೈನ್ಗಳನ್ನು ಪತ್ತೆ ಮಾಡಲು ಉಪಯೋಗಿಸುವ ಇಲಿಗಳ ಸಾಕಾಣಿಕೆ ಮಾಡಿ ಅವುಗಳಿಗೆ ತರಬೇತಿಯನ್ನು ನೀಡುತ್ತಿದೆ. 1 ವರ್ಷದ ತರಬೇತಿಯ ನಂತರ ಹೀರೋ ಚಿಟ್ಸ್ ಎಂದು ಕರೆಸಿಕೊಳ್ಳುವ ಮೂಷಿಕೆಗಳಿಗೆ ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತೆ. ಮಗಾವ ಇನ್ನು ಕೆಲವು ದಿನಗಳ ಕಾಲ ತನ್ನ ಹುದ್ದೆಯನ್ನು ಮುಂದುವರಿಸಲಿದ್ದು ಹೊಸದಾಗಿ ನೇಮಕಗೊಂಡಿರುವ ಇಲಿಗಳಿಗೆ ಮಾರ್ಗದರ್ಶನ ನೀಡಿ ಅವು ಸೆಟ್ಲ್ ಆದ ನಂತರ ಕೆಲಸಕ್ಕೆ ವಿದಾಯ ಹೇಳಲಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಮಗಾವಗೆ ತನ್ನ ವೃತ್ತಿ ಬದುಕಿನಲ್ಲಿ ತೋರಿದ ಕರ್ತವ್ಯಕ್ಕೆ, ಪ್ರಾಣ ಉಳಿಸುವ ಬದ್ಧತೆಗೆ ಪ್ರಾಣಿಗಳ ಚಾರ್ಜ್ ಕ್ರಾಸ್ ಎಂದು ಪರಿಗಣಿಸಲಾಗುವ ಎಸ್ಸಿ ಚಿನ್ನದ ಪದಕದಿಂದ ಸನ್ಮಾನಿಸಿತ್ತು. ಚಾರಿಟಿಯ 77 ವರ್ಷಗಳ ಇತಿಹಾಸದಲ್ಲಿ ಚಿನ್ನದ ಪದಕ ಗಿಟ್ಟಿಸಿಕೊಂಡಿರುವ ಏಕೈಕ ಇಲಿ ಮಗಾವ ಆಗಿದೆ. ಮಗಾವ 1.2 ಕೆಜಿ ಭಾರವಿದ್ದು 70 ಸೆಂಟಿಮೀಟರ್ನಷ್ಟು ಉದ್ದವಿದೆ. ಬೇರೆ ಮೂಷಿಕ ಪ್ರಭೇದಗಳಿಗೆ ಹೋಲಿಸಿದರೆ ಅದರ ಗಾತ್ರ ಬಹಳ ದೊಡ್ಡದೆನಿಸಿದರೂ ಅದು ಲ್ಯಾಂಡ್ಮೈನ್ಗಳ ಮೇಲೆ ನಡೆದರೂ ಅವು ಸ್ಫೋಟಗೊಳ್ಳದಷ್ಟು ಹಗುರವಾಗಿದೆ. ಸ್ಫೋಟಕಗಳಲ್ಲಿ ಉಪಯೋಗಿಸುವ ರಾಸಾಯನಿಕ ಪದಾರ್ಥವನ್ನ ಮೂಸಿ ನೋಡಿ ಕಂಡುಹಿಡಿಯುವ ತರಬೇತಿಯನ್ನ ಇಲಿಗಳಿಗೆ ನೀಡಲಾಗುತ್ತದೆ. ಇದರಿಂದ ಅವು ಕಸವಾಗಿ ಬಿದ್ದಿರಬಹುದಾದ ಲೋಹಗಳನ್ನ ನಿರ್ಲಕ್ಷಿಸಿ ಲ್ಯಾಂಡ್ಮೈನ್ಗಳತ್ತ ಹೋಗುವುದು ಸುಲಭವಾಗುತ್ತದೆ. ಒಂದು ಟೆನಿಸ್ ಕೋರ್ಟಿನ ಅಳತೆಯ ಪ್ರದೇಶವನ್ನ ಮಗಾವ ಕೇವಲ 20 ನಿಮಿಷಗಳಲ್ಲಿ ಶೋಧ ಮಾಡುವ ಸಾಮರ್ಥ್ಯ ಹೊಂದಿದೆ. ಒಬ್ಬ ಮಾನವ ಮೆಟಲ್ ಡಿಟೆಕ್ಟರ್ಗಳ ಸಹಾಯದಿಂದ ಇಷ್ಟೇ ಅಳತೆಯ ಪ್ರದೇಶವನ್ನ ಶೋಧಿಸಲು 1 ರಿಂದ 4 ದಿನಗಳಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ. ಮಗಾವನ ನಿರ್ವಹಣಾ ಸಾಮರ್ಥ್ಯ ಅಸಾಧಾರಣವಾದದ್ದು. ಆತನ ಜೊತೆ ಕೆಲಸ ಮಾಡಲು ನನಗೆ ಹೆಮ್ಮೆಯಾಗುತ್ತಿತ್ತು. ಆತ ಪುಟ್ಟ ಕಾಯವನ್ನ ಹೊಂದಿದ್ದರೂ ಹಲವು ಪ್ರಾಣಿಗಳನ್ನು ಉಳಿಸಲು ಕೆಲಸ ಮಾಡಿದ್ದಾನೆ. ನೆಲವನ್ನ ನೆಲಬಾಂಬ್ಗಳಿಂದ ಮುಕ್ತಗೊಳಿಸಿ ಅಗತ್ಯವಿರುವ ಜನರಿಗೆ ಒದಗಿಸುವ ಪ್ರಕ್ರಿಯೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಾಧ್ಯವಾಗುವಂತೆ ಮಾಡಿದ್ದಾನೆ ಎಂದು ಮೆಲನ್ ಅವರು ಗುಣಗಾನ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ ಈ ಸ್ಟೋರಿಯನ್ನ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.